ನಿನ್ನೆ ಎಪಿಸೋಡಲ್ಲಿ ಸಂಗೀತಾ ಶೃಂಗೇರಿ ಅವರು ಕೆಲವೊಂದಿಷ್ಟು ತಪ್ಪುಗಳನ್ನು ಮಾಡಿದ್ರು. ಇವಾಗ ಈ ಸರದಿಯನ್ನು ಯಾಕೋ ಕಾರ್ತಿಕ್ ಮಹೇಶ್ ಅವರು ತಗೊಂಡಿರುವ ರೀತಿ ಅನಿಸ್ತಾ ಇದೆ. ಹೌದು, ಇವತ್ತಿನ ಪ್ರೋಮೋ ನೋಡಿದಾಗ ಪ್ರಮುಖವಾಗಿ ಎರಡು ವಿಷಯಗಳ ಬಗ್ಗೆ ಕಾರ್ತಿಕ್ ಮಹೇಶ್ ಅವರ ಬಗ್ಗೆ ಹೇಳಲೇಬೇಕು. ಹಾಗೇನೇ ಇದರ ಜೊತೆ ಇನ್ನೊಂದು ವಿಷಯ ಕೂಡ ಇರುವಂಥದ್ದು, ಅದೇನಪ್ಪ ಅಂತ ಹೇಳಿದ್ರೆ ಕಾರ್ತಿಕ್ ಮಹೇಶ್ ಅವರು ಇವತ್ತು ಮಾಡಿರುವಂತಹ ಎರಡು ತಪ್ಪುಗಳ ಬಗ್ಗೆ ಮಾತಾಡೋಣ. ಅದಕ್ಕೂ ಮೊದಲು, ಈ ಹಿಂದೆ ಕೂಡ ಅವರು ತುಂಬಾ ಚೆನ್ನಾಗಿ ಆಡ್ತಾ ಇದ್ರು ಕೂಡ ಕೆಲವೊಂದಿಷ್ಟು ವಿಷಯಗಳಲ್ಲಿ ವಯಸ್ಸನ್ನು ತುಂಬಾ ರೈಸ್ ಮಾಡ್ತಾರೆ. ಸೊ ಅದು ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು. ಫಾರ್ ಎಕ್ಸಾಂಪಲ್, ಸ್ನೇಹಿತವರು ಅತಿಯಾಗಿ ಅನ್ನವನ್ನು ಬಡಿಸ್ಕೊಂಡು ಹೋಗಿದ್ರು, ಬೇರೆಯವರಿಗೆ ಜಾಸ್ತಿ ಉಳಿಸಿರ್ಲಿಲ್ಲ. ಸೊ ಆ ಸಮಯದಲ್ಲಿ ಕಾರ್ತಿಕ್ ಅವರು ನೇರವಾಗಿ ಸ್ನೇಹಿತವರನ್ನೇ ಪ್ರಶ್ನೆ ಮಾಡಬಹುದಾಗಿತ್ತು. ಹಾಗೆಯೇ ತುಂಬಾ ಕೂಲ್ ವೇನಲ್ಲಿ ಅಥವಾ ಅತಿಯಾಗಿ ಅರಚದೇನೆ ಆ ಒಂದು ವಿಷಯವನ್ನು ನೇರವಾಗಿ ಮಾತಾಡಿ ಸರಿಯಾಗಿನೇ ಅದಕ್ಕೆ ಉತ್ತರವನ್ನು ಕೂಡ ಕೊಡಬಹುದಾಗಿತ್ತು. ಬಟ್ ಇಲ್ಲಿ ಅವರು ಸ್ವಲ್ಪ ಜಾಸ್ತಿ ರೇಗಾಡಿದ್ರು, ಅದರಿಂದಾಗಿನೆ ಇವರದ್ದೇ ತಪ್ಪು ಅನ್ನೋ ರೀತಿಯಲ್ಲಿ ಕಂಡಿದ್ದು ಕೂಡ ನಿಜ. ಇವಾಗ ಅದು ಮುಂದುವರಿದು ಯಾವ ರೀತಿಯಾಗಿ ಆಗಿದೆ ಅಂತ ಹೇಳಿದ್ರೆ, ಆಲ್ರೆಡಿ ಕಾರ್ತಿಕ್ ಅವರು ಸಂಗೀತ ಅವರ ಜೊತೆ ಜಗಳ ಕೂಡ ಮಾಡ್ಕೊಂಡಿದ್ದಾರೆ, ಅದು ನಿಮಗೆಲ್ಲ ಗೊತ್ತೇ ಇದೆ. ಸೊ ಆ ಒಂದು ಫ್ರಸ್ಟ್ರೇಷನ್ನ ಬೇರೆಯವ್ರ ಮೇಲೆ ತೆಗಿತಾ ಇದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಇವತ್ತಿನ ಒಂದು ಎಪಿಸೋಡ್ ಅಥವಾ ಪ್ರೋಮೋನ ನೋಡಿದಾಗ. ಫಾರ್ ಎಕ್ಸಾಂಪಲ್, ಮೊದಲನೇ ಒಂದು ವಿಷಯ ನೋಡೋದಾದ್ರೆ, ಟಾಸ್ಕ್ ಆಡುವಂತಹ ಸಮಯದಲ್ಲಿ ಬಾಲನ್ನು ಬ್ಯಾಲೆನ್ಸ್ ಮಾಡ್ತಾ ಗೆರೆಯನ್ನು ದಾಟಿ ಆ ಬಾಲನ್ನು ಬಾಕ್ಸಲ್ಲಿ ಹಾಕಬೇಕಾಗಿತ್ತು. ಈ ಸಮಯದಲ್ಲಿ ತನಿಷಾ ಅವರು ಗೆರೆಯನ್ನು ದಾಟಿರೋದಿಲ್ಲ, ಗೆರೆಯ ಮೇಲೆ ಕಾಲಿಟ್ಟಿರ್ತಾರೆ. ಬಿಗ್ ಬಾಸ್ನಲ್ಲಿ ಕೊಟ್ಟಿರುವಂತಹ ಈ ಒಂದು ಟಾಸ್ಕಲ್ಲಿ ರೂಲ್ಸ್, ಗೆರೆಯನ್ನು ಮುಟ್ಟಿದರೆ ಸಾಕು ಬಾಲನ್ನು ಹಾಕಬಹುದು ಅಂತ ಇದ್ದರೆ ಇದು ಓಕೆ. ಬಟ್ ನನಗನ್ಸೋ ಪ್ರಕಾರ ಬಿಗ್ ಬಾಸಲ್ಲಿ ಇಲ್ಲಿಯ ತನಕ ಕೊಟ್ಟಿರುವಂತಹ ಎಲ್ಲ ಟಾಸ್ಕನ್ನು ಅಬ್ಸರ್ವ್ ಮಾಡಿದಾಗ ಗೆರೆಯನ್ನು ದಾಟಿದ ನಂತರವೇ ಬಾಲನ್ನು ಹಾಕಬೇಕು ಅಥವಾ ಬಾಲನ್ನು ಗೆರೆಯನ್ನು ದಾಟಿಸಬೇಕು, ಸೊ ಈ ರೀತಿಯಾಗಿಯೇ ಇರುತ್ತೆ ಹೊರತು ಗೆರೆಯನ್ನು ಮುಟ್ಟಿ ಬಾಲನ್ನು ಹಾಕಬೇಕು ಅಂತ ಎಲ್ಲೂ ಕೂಡ ಇದ್ದಿದ್ದು ನಾನು ಅಬ್ಸರ್ವ್ ಮಾಡಿಲ್ಲ. ಹೀಗಾಗಿ ಇಲ್ಲಿ ತನಿಷಾ ಕೊಪ್ಪಂಡ್ ಅವರು ಮಾಡಿರೋದು ಖಂಡಿತವಾಗ್ಲೂ ಇದು ಫೌಲ್ ಆಗಿದೆ. ಡ್ರೋನ್ ಪ್ರತಾಪ್ ಅವರು ಹೇಳಿರೋದು 100% ಸರಿಯಾಗಿದೆ. ಬಟ್ ಇಲ್ಲೂ ಕೂಡ ಕಾರ್ತಿಕ್ ಮಹೇಶ್ ಅವರು ಸೆಟ್ ಮಾಡಿಕೊಂಡು ಪ್ರತಾಪ್ ಅವರ ಮೇಲೆ ಸ್ವಲ್ಪ ಸಿಟ್ಟಾಗಿದ್ದಾರೆ, ಹಾಗೆಯೇ ಕೆಲವೊಂದಿಷ್ಟು ಮಾತುಗಳನ್ನು ಕೂಡ ಹೇಳಿದ್ದಾರೆ. ಸೊ ಇಲ್ಲಿ ಖಂಡಿತವಾಗ್ಲೂ ಕಾರ್ತಿಕ್ ಅವರದು ತಪ್ಪಿದೆ. ಇನ್ನು ಸೆಕೆಂಡ್ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಅದು ಕ್ಯಾಪ್ಟನ್ಸಿ ಟಾಸ್ಕ್ಗೋಸ್ಕರ ಆಡುವಂತಹ ಒಂದು ಟಾಸ್ಕ್ ಅಥವಾ ಆ ಒಂದು ಆ್ಯಕ್ಟಿವಿಟಿ. ಇಲ್ಲಿ ಕಾರ್ತಿಕ್ ಮಹೇಶ್ ಅವರು ಆಲ್ರೆಡಿ ಈ ವಾರದ ಕ್ಯಾಪ್ಟನ್ ಆಗಿದ್ದರೂ ಕೂಡ ಮತ್ತೆ ಮುಂದಿನ ವಾರವೂ ಕ್ಯಾಪ್ಟನ್ ಸಿಗೋಸ್ಕರ ತಾನು ಆಡಬೇಕು ಅಂತ ಹೇಳಿ ಅವರು ಬಯಸ್ತಾ ಇದ್ರು. ಹಾಗೆಯೇ ತುಕಾಲಿ ಅವರಿಗೆ ಅವ್ರು ಹೇಳಿರುವಂತಹ ಮಾತೇನಿದೆ, ಸೊ ಅದು ನನಗೆ ಅಷ್ಟಾಗಿ ಸರಿ ಅನಿಸಲಿಲ್ಲ. ಈ ವಾರ ಟಾಸ್ಕ್ಗಳನ್ನು ಆಡೋದಕ್ಕೆ ಮೇಜರ್ ಕಾರಣನೇ ನಾನು ಅಂತ ಅವ್ರು ಹೇಳಿದ್ದಾರೆ. ಅಂತ ಹೇಳಿದ್ರೆ ಅವರೇನೇ ಕ್ಯಾಪ್ಟನ್ ಆಗಿದ್ದರು, ಸೊ ಯಾರು ಯಾವ ಟಾಸ್ಕನ್ನು ಆಡಬೇಕು ಅನ್ನೋದನ್ನು ಚೂಸ್ ಮಾಡಿದ್ದು ತಾನು ಅಂತ ಹೇಳಿ ಕಾರ್ತಿಕ್ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು ನನ್ನ ಪ್ರಕಾರ 100% ತಪ್ಪು. ಯಾಕೆ ಅಂತ ಹೇಳಿದ್ರೆ, ಎಲ್ರಿಗೂ ಕೂಡ ಅವರಿಗೆ ಆಡುವಂತಹ ಪೊಟೆನ್ಷಿಯಲ್ ಇದೆ, ಅವಕಾಶ ಸಿಕ್ಕಿದಾಗ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಸೊ ಹೀಗಾಗಿ ಇಲ್ಲಿ ಕಾರ್ತಿಕ್ ಅವರು ಈ ಪದವನ್ನು ಬಳಕೆ ಮಾಡಬಾರ್ದಿತ್ತು. ಸೊ ನಾನು ಕೂಡ ಗೇಮನ್ನು ಆಡಿದ್ದೀನಿ, ನನಗೂ ಕೂಡ ಇಷ್ಟ ಇದೆ, ನಾನು ಕೂಡ ಈ ವಾರದ ಟಾಸ್ಕಲ್ಲಿ ಚೆನ್ನಾಗಿ ಆಡಿದ್ದೀನಿ. ಸೊ ಹೀಗಾಗಿ ಮತ್ತೊಂದು ಅವಕಾಶಕ್ಕಾಗಿ ಕಾಯ್ತಾ ಇದ್ದೀನಿ. ಈ ಹಿಂದೆ ತುಂಬ ಸಲ ಕಂಟಿನ್ಯೂಸ್ ಆಗಿ 5 ಬಾರಿ ನಾಮಿನೇಟ್ ಆಗಿದ್ದೀನಿ, ಅದರಿಂದಾಗಿನೇ ಮತ್ತೊಂದು ವಾರ ಕ್ಯಾಪ್ಟನ್ಸಿಗೋಸ್ಕರ ನಾನು ಬಯಸ್ತೀನಿ ಅಂತ ಅವ್ರು ಹೇಳಿದ್ದಿದ್ರೆ ಅದು ಒಂದು ರೀತಿಯಾಗಿ ಓಕೆ ಆಗಿರ್ತಾ ಇತ್ತು. ಬಟ್ ಈ ರೀತಿಯಾಗಿ ಟಾಸ್ಕ್ ನಿಮಗೆ ಆಡೋಕ್ಕೆ ಸಿಕ್ಕಿದೆ ನನ್ನಿಂದ ಅನ್ನೋ ರೀತಿ ಮಾತಾಡಿದ್ದು ಕ್ಲಿಯರ್ಲಿ ತಪ್ಪು. ಕಾರ್ತಿಕ್ ಅವರಿಗೆ ಒಂದು ಒಳ್ಳೆಯ ಆಪರ್ಚುನಿಟಿ ಸಿಕ್ಕಿದೆ, ಸೊ ಇಂತಹ ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ಬಾರ್ದು. ಜೊತೆಗೆ ಈ ಸಲ ತುಂಬಾ ಚೆನ್ನಾಗಿನೇ ಆಡ್ತಾ ಇದ್ದಾರೆ, ಬಟ್ ಅನ್ನೆಸೆಸರಿಯಾಗಿ ಅಲ್ಲಲ್ಲಿ ತುಂಬಾ ರೇಗಾಡ್ತಾರೆ, ತುಂಬಾ ಕೂಗಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಸೊ ಅದನ್ನೆಲ್ಲ ಸರಿಪಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಟಾಪ್ 5ನಲ್ಲಿ ಬರೋದರ ಜೊತೆಗೆ ಟ್ರೋಫಿನ ಕೂಡ ವಿನ್ ಆಗುವಂತಹ ಚಾನ್ಸಸ್ ಇದೆ. ಬಟ್ ಇವತ್ತಿನ ಎಪಿಸೋಡಲ್ಲಿ ಕಾರ್ತಿಕ್ ಮಹೇಶ್ ಅವರು ಮಾಡಿದ್ದು ಖಂಡಿತವಾಗ್ಲೂ ತಪ್ಪು. ಸೊ ನಿಮಗೇನಿಸುತ್ತೆ ಈ ಒಂದು ವಿಷಯದ ಬಗ್ಗೆ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.